ಕೆಜಿಎಫ್ ಜನತೆಗೆ ಒಂದು ಸಿಹಿ ಸುದ್ದಿ. ಅಡುಗೆ ಮತ್ತು ಮನೆಗೆ ಉಪಯೋಗಿಸುವ ಯಾವುದೇ ವಸ್ತುಗಳನ್ನು ಖರೀದಿಸಲು ನೀವು ಮನೆಯ ಆಚೆ ಹೋಗಬೇಕಾಗಿಲ್ಲ. ಇದು ಈಗ ನಿಮ್ಮ ಕೆಜಿಎಫ್ನಲ್ಲಿ ಕೆಜಿಎಫ್ ಮಾರ್ಟ್ ಶುರುವಾಗಿದೆ. ನಮ್ಮ ಈ ತಂಡವು ಯಾವುದೇ ವಸ್ತು ಬೇಕಾದರೂ ನೀವು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದರೆ ನಿಮ್ಮ ಡೋರ್ ಸ್ಟೆಪ್ಗೆ ತಲುಪಿಸುತ್ತೇವೆ. ಈಗಲೇ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ www.kgofmart.inಗೆ ವಿಸಿಟ್ ಮಾಡಿ ಆರ್ಡರ್ ಮಾಡಿ. ನಿಮ್ಮ ಅವಶ್ಯಕತೆ ನಮ್ಮ ಸೇವೆ, ನಮ್ಮ ಸೇವೆ ನಿಮ್ಮ ಮನೆಯ ಬಾಗಿಲಿಗೆ. ಗೊತ್ತು ಸರ್ ನಮ್ಗೆ, ಮತ್ತೆ ಮನೆ ತರ್ಸ್ಕೊತೀರಾ ನೀವು? ಅದಕ್ಕೆ ಸಿಚುವೇಶನ್ ಬರ್ತಾ ಇದೆ ನಮ್ಗೆಲ್ಲ. ನೀವು ಹೇಳ್ತಾ ಇದೀರಿ, ನೀವೇ ತರ್ಸ್ತೀನಿರಮ್ಮ ನಿಮ್ಗೆ, ಯಾಕೆ ನೀನೇನ್ ಭಯ ಪಡ್ಬೇಡ ಅಂತ ಅದು ಹೇಳ್ತಾ ಇದ್ದಾರೆ ಜನಗಳು. ಯಾರು ಹೇಳ್ದೆ ತಗೊಂಡಿ ನೋಡಿ, ಈಗ ನೋಡಿ ಎನ್ವೈರನ್ಮೆಂಟ್ ಕಮಿಷನ್ ಆಫೀಸ್ ಮೂರ್ ಗಂಟೆ ಕೊಟ್ಟಿದ್ದಾರೆ, ಮೊನ್ನೆ ಒಂದ್ ನೋಡಿ ಈ ಉಂಡಿನ ಓಪನ್ ಮಾಡಿದ್ದಾರೆ, ಅದ್ರ ಮೇಲೆ ಏನ್ ತೆಗ್ದಿದ್ದಾರೆ ಅಕ್ಷಣ ನೋಡಿ. ಸ್ವಲ್ಪ ಒಂದೇ ನಿಮಿಷ ನೋಡಿ, ದಯವಿಟ್ಟು ನಾವು ಕಷ್ಟಪಡೋದ್ರಿಂದ ನಿಮ್ಗೆ ಇದು ಕೊಟ್ಟಿದ್ದಾರಲ್ವಾ ಸಿಚುವೇಶನ್, ಯಾಕಂದ್ರೆ ಐ ಎಂ ನಿಮಗೆ ಆಕ್ಷನ್ ತೆಗಿಲಿಲ್ಲ. ನೀವು ನೋಟಿಸ್ ನೋಟಿಸ್ ಅನ್ಕೊಂಡಿದ್ರ ಇನ್ನೊಂದು ಕೊಡ್ಬೇಕಷ್ಟೇ, ಮೂರ್ ನೋಟಿಸ್ ಹೆಚ್ಚು ಮೂರ್ ನೋಟಿಸ್ ಮೇಲೆ ನಾನು ವಜಾ ಮಾಡ್ತೀನಿ ಅಷ್ಟೇ. ಕರೆಕ್ಟ್ ಆಯ್ತು, ಬಂದಷ್ಟು ಎಷ್ಟು ವರ್ಷಗಳಾಗಿದೆ, 2003 ನಿಮ್ಗೆ ಬರ್ತಾ ಇದೆ. ಸರ್ ಆಮೇಲೆ ನೀವು ಬಂದ ಮೇಲೆ ಎಷ್ಟು ಎಷ್ಟು ಬಂದಿದ್ದು? ಬಂದ ಮೇಲೆ ಎಸರು ಬಂದಿದ್ದು ಒಂದೇನಾ ಬಂದಿರೋ ಎರಡು ಬಂದಿದ್ದು ಫಸ್ಟ್ ಜಾರಿ ನೋಟಿಸ್ ಬಂದು 7th ಮಂತ್ ಇಲ್ಲ ಸರ್, ಸೆವೆಂತ್ ಮಂತ್ ಒಂದು ನೋಟಿಸ್ ಬಂದಿತ್ತು, ಆಮೇಲೆ 8th ಮಂತ್ ಒಂದು ಇವಾಗ ಅವ್ರಿಗೆ ನಮ್ಮ ದೇವಸ್ಥಾನದಿಂದ ಸ್ವಲ್ಪ ದುಡ್ಡು ಮಿಸ್ಯೂಸ್ ಆಗಿದೆ ಅಂತ ಅದು ಯಾರು ತೆಗಿಯಕ್ಕೆ ಅಧಿಕಾರ ಇಲ್ಲ, ಅಂದ್ರೆ ಅವ್ರದ್ದು ದುಡ್ಡು ಅವರು ಹಾಕಿ ಅಂತ ನಾವು ಕೇಳ್ತಾ ಇದ್ದೇವೆ ಸರ್. ಇದು ಸ್ವಲ್ಪ ಬೇರೆ ಸ್ವಲ್ಪ ಆಕ್ಷನ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಅನ್ನದಾನ ಒಂದು ತೊಂದರೆಯಲ್ಲಿ ತಪ್ಪಾಗಿದೆ. ಮುಂಚೆ ಗೌರ್ಮೆಂಟ್ ಅವರು ನಡೆಸ್ತಾ ಇದ್ರು, ಗೌರ್ಮೆಂಟ್ ಅವರು ನಡೆಸ್ತಾ ಇದ್ರು. ಇವಾಗ ಒಂದು ಮಾಹಿತಿ ಬಂದು ಅನ್ನದಾನ ಬಂದು ಕೊರೋನಾ ಇರುವಾಗ ಸ್ಟಾಪ್ ಮಾಡಬೇಕಂತ ಮಾಹಿತಿ ಬಂದು ಆಮೇಲೆ ರಿಆರ್ಡರ್ಸ್ ಆಯಿತು. ಏನಂದ್ರೆ ತುಂಬ ಯಾವ ಥರ ಮಾಡ್ತಾ ಇದ್ರು ಆ ಥರ ಮಾಡಬೇಕು ಅಂತ ರಿಆರ್ಡರ್ಸ್ ಇತ್ತು. ಇವಾಗ ಪ್ರಯತ್ನ ಇಲ್ಲ ಸರ್, ಅನ್ನಪ್ರಸಾದ ಕೊಡ್ತಾ ಇದ್ದಾರೆ, ಶನಿವಾರ ಶನಿವಾರ ಪ್ರಸಾದ ಕೊಡ್ತಾ ಇದ್ದಾರೆ. ಅದೇ ಸರ್, ಅದು ಸ್ವಲ್ಪ ಅದಕ್ಕೆ ಹಾಕ್ಬಿಟ್ಟು
ಆದಿತ್ಯ ಸೀಟ್ ಬಿಟ್ಟು ಸರ್ ಅದು ಓಪನ್ ಮಾಡಿಬಿಟ್ಟಿದ್ರು ಹಾಕ್ಬಿಟ್ರೆ ಅನ್ನದಂತ ಲೆಕ್ಕ ಇದು ಬರೀ ಅನ್ನದಂತ ಇದು ಫಸ್ಟ್ ಫೋನ್ ಮಾಡಿಬಿಟ್ಟು ಆಮೇಲೆ ತನ್ನಿ ಎಲ್ಲ ಮಿಕ್ಸ್ ಮಾಡೋದು ಅದೇ ಅದೇ ಯಾಕಂದ್ರೆ ಅದಕ್ಕೆ ಸಪ್ರೇಟ್ ಅಕೌಂಟ್ ದೇವಾಲಯದ ಅನ್ನದಾಸೋಹ ಉಂಡಿ ಈ ಹಣನ ಬಂದಂತಹ ಹಣನ ಏನ್ ಮಾಡ್ತೀರಾ ಹೇಗೆ ಸರ್ ಬಂದಂತಹ ಹಣನ ಅದೇ ಖಾತೆಗೆ ಹಾಕಿ ಅನ್ನದಾನಕ್ಕೆ ಉಪಯೋಗಿಸ್ತೀವಿ ಸರ್ ಇವಾಗ ಭಕ್ತರು ಏನ್ ಬಂದಿದ್ದಾರೆ ಅವರು ಸ್ವಲ್ಪ ದೂರುಗಳೆಲ್ಲ ನಿಮ್ಮ ಹತ್ರ ಹೇಳಿದ್ರು ಸರ್ ಅದ್ರ ಬಗ್ಗೆ ನೀವು ಏನ್ ಕ್ರಮ ಕನ್ಸರ್ನ್ಡ್ ಸಂಬಂಧಪಟ್ಟ ನೋಟಿಸ್ ಅವ್ರಿಗೆ ಏನು ಉತ್ತರ ಬರುತ್ತೆ ತಿಳ್ಕೊಂಡು ಅದರಿಂದ ಸೂಕ್ತವಾದ ನಿರ್ಧಾರವನ್ನು ತಗೊಂಡಿದ್ದೀವಿ ಮುಂಚೆ ಇದು ಕಳಿಸ್ಕೊಂಡು ಪೇಪರ್ನಲ್ಲಿ ಬಂದಿದ್ದೆ ಇದು ಪೇಪರ್ದೇ ಎಲ್ಲಿಸಿ ಆಯಿತಾ ಇದ್ರ ಬಗ್ಗೆ ಅವರು ಇನ್ನೂ ಏನೋ ತನಿಖೆ ತಗೊಳ್ತಾರೆ ಅದು ನಾವು ಕೇಳಿ ಎಷ್ಟು ಸಲ ಡಿ ಸಿ ಆಫೀಸ್ನಿಂದ ಎಷ್ಟು ಸಲ ಇದು ಬಂದು ಲೆಟ್ರ್ ಬಂದ್ರೇನೋ ಅವ್ರು ತೆಗೆದ ಆಯಿತಾ ಡಿ ಸಿ ಆಫೀಸ್ ಅದನ್ನು ನಾವು ಕೇಳಿ ಯಾಕೆ ತೆಗೆದಾಗಬೇಕು ಏನಾದ್ರು ಡಿಮ್ಯಾಂಡನ್ನು இந்த உண்டி வச்சிருக்கிறாங்க இந்த உண்டியில வந்து மேலே துணி ஓப்பன் பண்ணிடுறாங்க இந்த துணி ஓப்பன் பண்ணது யாரு அது வந்து இந்த காசு எங்கே போச்சு ஆ சொல்லுங்க இப்போ சில இடத்துல கேட்கும் போது என்ன சொன்னாங்கன்னா அந்த உண்டி வைக்கிறதுக்கு பர்மிஷன் வாங்கலாம்னு கேட்குறாங்க சரி வச்சவங்க பர்மிஷன் வாங்கிக்க மாட்டாங்க அவங்களுக்கு தெரியாது ஆனால் கவர்மெண்ட் டெம்பிள் தானே இது கவர்மெண்ட் ஸ்டாஃப் இதில் தானே வச்சாங்க அந்த கவர்மெண்ட் ஸ்டாஃப் என்ன பண்ணியிருக்கணும் வைக்கிறவங்களுக்கு பப்ளிக்கு சில விஷயம் தெரியாது கவர்மெண்ட் ரூல் இருக்கு நான் அதுக்கு என்ன பண்ணிக்கணும் பேசுற மேடமோ இல்லை யாரோ அவங்களுக்கு அப்போ இருந்த ப்ரெசன்ட் இஓஓ இல்லை பேஸ்கார் லேடி அவங்க என்ன மேடம் இருந்தாங்க அவங்க என்ன சொல்லியிருந்தோம் அந்த பர்சனுக்கிட்ட இது முறை பிரகாரம் போயிட்டு ஆர்டர்ஸ் வாங்கி வந்து இந்த உண்டி வைப்பா அப்போ நான் இது என் கண்ட்ரோலுக்கு ஏற்றுறேன் இல்லை என் கண்ட்ரோலுக்கு ஏற்றக்கூடாதுன்னு அவங்க ஃபஸ்ட்டு அவங்க அவாய்ட் பண்ணியிருக்கணும் அவங்க பண்ணாதனால அந்த பர்சன் எடுத்து வந்து வச்சுருக்குறாங்களோ இவங்க அதையும் ரிசீவ் பண்ணியிருக்கிறாங்க ஆச்சுங்களா எடுத்துகிட்டு வந்துடும் அப்போ என்ன பண்ணியிருந்தாங்க அப்போ அதில் இருக்கிற உண்டி மேலே இருக்கிற துணி எப்படி ஓப்பன் ஆச்சு அதுலேருந்த காசு எங்கே போட்டுன்னு தான் நம்ம கேள்வி இவ்வளோ தான் விஷயம் அது கரெக்டாக நம்மளுக்கு ப்ரொசீஜர் பிரகாரம் ஹையர் ஆஃபீஸர்ஸு அந்த அம்மா மேலே என்ன ஆக்ஷன் எடுத்துருக்குறாங்களோ அப்படின்றது நம்மளுக்கு அதை பற்றி நம்மளுக்கு தெரியணும் ரெண்டாவது இதுனால் தெரியும் ரெண்டாவது இந்த விஷயம் கூட நம்ம சாமி என்ன கதை டீட்டெயிலாக சொல்கிறாரு இது வந்து 15 லட்சம் சுமார் 15 லட்சம் 15 லட்சம் 32,000 695 ரூபாய் ஹெசர்க்கு செக்குதுளாகிது ಯಾರೋ ಅನಿಮೇಲ್ ಅವ್ರಿಗೆ ಆಯಮ್ಮನೆ ಕೊಟ್ಟಿದ್ದಲ್ಲಿ ಎಂಡಾರ್ಸ್ಮೆಂಟ್ ಕೂಡ ನಮಗೆ ಅವ್ರು ಕೊಟ್ಟಿರೋವಾಗ ಅದು ಅದ್ರ ಮೇಲೆ ನಾವು ಬರ್ದು ಹಾಕಿದ್ದೀವಿ ಈ ಥರ ಲೆಟರ್ಗಳು ಬರ್ತಾ ಇದ್ರೇನು ಇವರು ಇವರು ಇದರ ಮೇಲೆ ತನಿಖೆ ಎತ್ತಾ ಇದ್ದಾರೆ ಇದು ಕೂಡ ಹಾಗೆ 4 ಲೆಟರ್ ಬಂದಿದೆ ಇದುವರೆಗೂ ಡಿ ಸಿ ಆಫೀಸ್ನಿಂದ ಇದು ಎಂಡೋರ್ಮೆಂಟ್ ಕಮ್ಯುನಿಕೇಷನ್ ಆಫೀಸಿಂದ ಫಾರ್ವರ್ಡ್ ಮಾಡಿದ್ದಾರೆ ನಮ್ಮ ಹೆಸರಲ್ಲಿ ಮತ್ತು ಯಾವತ್ತಾವ ತಿಂಗಳು ಅಂದರೆ 7ನೇ ತಿಂಗಳಲ್ಲಿ 1, 8ನೇ ತಿಂಗಳು 7ನೇ ಮಾಸದಲ್ಲಿ 1, 8ನೇ ಮಾಸದಲ್ಲಿ 1, 9ನೇ ಮಾಸದಲ್ಲಿ 1 ಇಪ್ಪ ಲೇಟೆಸ್ಟಾಗ 3 ಲೆಟ್ರ್ ಎನ್ವೈರ್ಮೆಂಟ್ ಕಮಿಷನ್ ಆಫೀಸ್ಲಿಂದು ಡಿ ಸಿಲಿಂದು ಇಒಕ್ಕು ಫಾಲೋ ಪಿಯಾಗ ಇದರ ಪತ್ತಿ ಆಕ್ಷನ್ ಎತ್ತು ಅದು ನಮ್ಮ ಕೋಯಿಲ್ದು ಕಾಸು ಅದು ವಂದು ಕ್ಲೈಮ್ ಪಣಿ ಎಡಗಣ ಸೊಟ್ಟಿರೋ ನಾವು ಇದರ ಪತ್ತಿ ಕೇಳ್ತಿರೋಲ್ಲ ಅವ್ರ ಮೇಲೆ ವಂದು ಅನಮ್ಮ ಪೇರ ಮೇಲೆ ವಂದು ಲೆಟ್ರ್ ಕೊಟ್ಟಿರೋಲ್ಲ ಅಂದ್ರೆ ಲೆಟ್ರ್ ಕೊಟ್ಟು 8ನೇ ಆಯ್ತು 8ನೇ ಕೂಡ ನಮ್ಮ ರಿಪ್ಲೈ ನಮ್ಗೆ ಕೊಡೋಣ ಯಾರು ಕೊಡೋಣ ಗೌರ್ಮೆಂಟ್ ರಿಪ್ಲೈ ಕೊಡೋಣ ಇನ್ನೂ ರಿಪ್ಲೈ ಕೊಟ್ಟುಕ್ರಾಂಗ ಇನ್ನೂ ಕೊಡುಗ ನಾನು ಅದ್ರ ಮೇಲೆ ನೀವು ಕೊಟ್ಟಿರೋ ಲೆಟ್ರ್ ಮೇಲೆ ಒಂದು ಕಾಪಿ ಕೊಡೋಣ ನಾನು ಕೇಳ್ತೀನಿ ನಾನು ಅವ್ರು ಇನ್ನಿಗೆ ನಾಳೆಗೆ ಕೊಡುಗರೇ ಸೊಲ್ಲಿ ನಿರ್ತಾರೆ ನಾನು ಇದು ವಂದು ಇಂದ ಲೆಟ್ರ್ 1ನೇ ಲಿಂದ ನಾನು ಕೇಳ್ತೀನಿ ಎಪ್ಪೋ 7ನೇ ಮಾಸದಿಂದ 7th ಮಂತ್ಲಿಂದ ನಾನು ಕೇಳ್ತೀನಿ
எங்களுக்கு எதுவும் சப்போர்ட் இல்லை சார். இந்த டெம்பிள் வந்து பியூர்லி கவர்மெண்ட் டெம்பிள், இந்த டெம்பிளில் கிளீனாக நீட்டாக நடத்தணும்னு தான் எங்கள் ஆசை. ஆக்சுவலாக இதுலேருந்து மிஸ்யூஸ் பண்ணுறதுக்கு பப்ளிக்லேருந்து யாரும் ஒத்துக்கிறது இல்லை. ஓகேங்களா, நமக்கு நம்ம தாலுக்கில் இருக்கிற பெரிய கோயில் எது நடக்கா, ஸ்ரீ பிரசன்னா லக்ஷ்மி வெங்கடராம சாமி டெம்பிள் கேஜெஃபின் தான் தொட் டெம்பிள் இது. இது டெம்பிள் டெம்பிளுக்கு வந்து நீட்டாக கிளீனாக நடிப்பேக்குன்னு தான் நம்ம ஆதேசம். நம்ம ஆதேச பிரகாரத்தில் அவர் மேலே நாவோ அவர் மேலே செக்கு ஃபார்வர்ட் ஆகிதுன்னுக்கோசரம் கிளைம் ஆகிது. அவர் மேலே கிளைம் ரீசெண்ட்லேம் ஆயிட்டோ ஏன் ஆகிது, அவர் ஹெஸ்ரு மேல செக் தகோண்டிதார். அதுக்கு நான் இது கேள்த்தா இருக்கோம். அதர் பக்கம் கவர்மெண்ட் தனிக்கு தகோபேக்கோ தகோண்டோ அதர் மேலே ஏன் ஆக்ஷன் கொடுபேக்கோ, அவர் மேலே ஏனோ அவர் சம இது மாடபேக்கோ, அதன்னு கவர்மெண்ட் கவர்மெண்ட்க்கு வரபேக்கு அந்த நான் இன்ன மேலே இஷ்டத்து நான் ஏத்தற நியூஸ் கொண்டோ. இது இங்கே யார் இதார யாக்கி ಈ கேஸ் பெண்டிங் இது எஸ்டி சைட் ஆயிட்டோ ಈ கேஸ் மாடி அவர் மேலே யாரார் ஜொதக்கு இதார ಏನಕ್ಕೆ ಈ ಕೇಸ್ ಪೆಂಡಿಂಗ್ ಇದೆ, ಯಾರನ್ನ ಕಾಪಾಡೋಕ್ಕೋಸ್ಕರ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಗಮನಕ್ಕೆ ಇದು ಬರಲೇಬೇಕು, ಗೌರ್ಮೆಂಟ್ ಇದು ಗಮನಕ್ಕೆ ಹೋಗಲೇಬೇಕು, ಇದ್ರ ಬಗ್ಗೆ ಸರ್ಚಲೆ ಮಾಡಿಬಿಟ್ಟು ಫಾಸ್ಟಾಗಿ ರಿಸಲ್ಟ್ ಮಾಡಬೇಕು. ಇನ್ನೊಂದು ಅದು ರೂಮರು ನಿಜ ನಮ್ಗೆ ಗೊತ್ತಿಲ್ಲ. ಆ ಎಮ್ಮನೆ ಬಂದು ನಾನು ಇಲ್ಲಿ ತಿರ್ಗಾ ಬರ್ತೀನಿ ಯಾರ ಕೈಲಿ ಏನು ಮಾಡೋಕ್ಕೆ ಆಗುತ್ತೋ ಅಂತ ಒಂದು ಚಾಲೆಂಜ್ ಮಾಡ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಆಗ್ತಾ ಇದೆ. ಅದು ನಮ್ಮ ಕೈಲಿ ಡೈರೆಕ್ಟ್ ಹೇಳಿಲ್ಲ, ಬೇರೆ ಕಡೆಯಿಂದ ಹೇಳ್ತಾ ಇದ್ದಾರೆ. ಅದೇ ನಿಜನೋ ಅಷ್ಟು ಧೈರ್ಯ ನಮಗೆ ಯಾರು ಕೊಡ್ತಾ ಇದ್ದಾರೋ ಏನಂತ ನಮಗೂ ಇನ್ನೂ ಗೊತ್ತಿಲ್ಲ ಸ್ವಾಮಿ. ಅದು ನಾವು ಬಂದು ಪ್ಯೂರ್ಲಿ ಇಲ್ಲಿ ಸರ್ವಿಸ್ ಮಾಡೋಕ್ಕೆ ಮಾತ್ರ ಇರೋದು, ಊರು ಜನಕ್ಕೆ ಎಲ್ಲರೂ ಗೊತ್ತು. ನಾವು ಯಾರಿಗೆ ಬಂದು ತೊಂದರೆ ಕೊಡೋಕ್ಕೆ ನಾವು ಇಲ್ಲಿ ಬರ್ತಾ ಇಲ್ಲ. ಅದು ಸ್ವಲ್ಪ ಜನಕ್ಕೆ ಪ್ರೆಷರ್ಗೂ ಗೊತ್ತು, ಇಲ್ಲಿವರು ಭಕ್ತಾದ್ರಿಗೆ ಗೊತ್ತು, ಉಚ್ಚುದಾರಿಗಳು ಎಲ್ಲರಿಗೂ ಗೊತ್ತು, ಈ ಊರು ಜನರಿಗೆ ಎಲ್ಲರಿಗೂ ಗೊತ್ತು. ನಾವು ಬಂದು ಸುಮ್ಮನೆ ಸುಮ್ಮನೆ ಆ ಎಮ್ಮಲ್ಲಿ ನಮಗೇನು ದೋಷ ಇಲ್ಲ, ಇದು ಈ ಥರ ಆಗಿದೆ ಅಂತಕ್ಕೋಸ್ಕರನೇ ನಾವು ಇಷ್ಟೊಂದು ಕಷ್ಟಪಡ್ತಾ ಇರೋದು. ಯಾರದೋ ಇದು ದುಡ್ಡು ದೇವ್ರ ದುಡ್ಡು, ಅದ್ರ ಮೇಲೆ ಇಷ್ಟೊಂದು ಯಾರು ಹಿಂಗಡೆ ಅವ್ರ ಆಫೀಸರ್ ಇಟ್ಕೊಂಡು ಆ ಎಮ್ಗೆ ಸಪೋರ್ಟ್ ಮಾಡ್ತಾರಂತ ನಮ್ಗೆ ಇಷ್ಟೊತ್ತು ನಿಮ್ಗೆ ಗೊತ್ತಿಲ್ಲ. ಈ ಕೇಸ್ಗಳು ತುಂಬ ಪೆಂಡಿಂಗ್ ಆಗ್ತಾ ಇದೆ, ದಯವಿಟ್ಟು ಇದ್ರ ಬಗ್ಗೆ ಎಷ್ಟು ಬೇಗ ತನಿಗೆ ತಗೋಬೇಕು ಅಂದ್ರೂ ಅಷ್ಟು ಬೇಗ ತನಿಗೆ ತಗೋಬೇಕಂತ ನಾವು ಮನಸ್ಫೂರ್ತಿಯಿಂದ ಕೋರ್ಕಲ್ಲಿ ಇಟ್ಕೊಂಡು.